ಫ್ರೆಂಡ್ಸ್ ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಬಹು ಬೇಡಿಕೆಯ ಬಿಸ್ನೆಸ್ ಕುರಿತು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಅದು ಯಾವ ಬಿಸ್ನೆಸ್ ಹಾಗೆ ಎಷ್ಟು ಬಂಡವಾಳವನ್ನು ಇನ್ವೆಸ್ಟ್ ಮಾಡಬೇಕು ಹಾಗೆ ಇತರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮೊದಲು ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲಂತ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತ ಹೊಸ ಹೊಸ ಬಿಸ್ನೆಸ್ ವಿಡಿಯೋವನ್ನು ಮೊದಲು ಪಡೆಯಲು ಸಹಾಯವಾಗುತ್ತೆ ಹಾಗಿದ್ರೆ ಬನ್ನಿ ಯಾವುದು ಈ ಬಿಸ್ನೆಸ್ ಅಂತ ನೋಡೋಣ ಫ್ರೆಂಡ್ಸ್ ಈ ಬಿಸ್ನೆಸ್ ಯಾವುದು ಅಂತಂದ್ರೆ ಹೋಲ್ಸೇಲ್ ಪಿಕಲ್ಸ್ ಅಂದ್ರೆ ಉಪ್ಪಿನಕಾಯಿ ಮೇಕಿಂಗ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಿಸ್ನೆಸ್ಗೆ ತುಂಬಾನೇ ಬೇಡಿಕೆ ಇದೆ ಉಪ್ಪಿನಕಾಯಿಗೆ ಎಲ್ಲ ಮನೆಯಲ್ಲೂ ಹಾಗೆ ಹೋಟೆಲ್ ಸೇರಿದಂತೆ ಎಲ್ಲ ಕಡೆ ತುಂಬಾನೇ ಬೇಡಿಕೆ ಇರುವುದರಿಂದ ನೀವು ಈ ಬಿಸ್ನೆಸ್ ಪ್ರಾರಂಭ ಮಾಡಿದರೆ ಒಳ್ಳೆಯ ಲಾಭವನ್ನ ಗಳಿಸಬಹುದು ಹಾಗಿದ್ರೆ ಬನ್ನಿ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇನ್ನು ಎಷ್ಟು ಬಂಡವಾಳ ಬೇಕು ಲೈಸೆನ್ಸ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೇನೆ ಹಾಗೆ ಹೋಲ್ಸೇಲ್ ಎಲ್ಲಿ ಸಿಗುತ್ತದೆ ಅಂದರೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಹಾಗೆ ಮಷಿನ್ ಎಲ್ಲಿ ಸಿಗುತ್ತೆ ಹಾಗೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ತಿಳಿಸಿಕೊಡ್ತೇನೆ ಇನ್ನು ಈ ಬಿಸ್ನೆಸ್ಸಲ್ಲಿ ಎಷ್ಟು ಲಾಭ ಗಳಿಸಬಹುದು ಅಂತ ತಿಳಿಸಿಕೊಡುತ್ತೇನೆ ಈ ಬಿಸ್ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗಿದ್ರೆ ಮಾತ್ರ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಫ್ರೆಂಡ್ಸ್ ಹೋಲ್ಸೇಲ್ ಉಪ್ಪಿನಕಾಯಿ ಮೇಕಿಂಗ್ ಬಿಸ್ನೆಸ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ಇದಕ್ಕೆ ನಿಮ್ಮ ಮನೆಯಲ್ಲಿಯೇ ಇರುವಂಥ ಸ್ಥಳಾವಕಾಶದಲ್ಲಿ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಇದಕ್ಕೆ ಹತ್ತು ಇಂಟು ಹದಿನೈದು ಅಡಿ ಸುತ್ತಳತೆ ಇರುವಂಥ ಸ್ಥಳಾವಕಾಶ ಬೇಕಾಗುತ್ತೆ ಹಾಗೆ ರಾ ಮೆಟೀರಿಯಲನ್ನು ಹೋಲ್ಸೇಲಾಗಿ ನೀವು ಖರೀದಿ ಮಾಡಬೇಕಾಗತ್ತೆ ಅಂದರೆ ಉಪ್ಪಿನಕಾಯಿ ತಯಾರು ಮಾಡಲು ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲನ್ನು ನೀವು ಖರೀದಿಸಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಹಾಗೆ ಉಪ್ಪಿನಕಾಯಿ ಮಿಕ್ಸಿಂಗ್ ಮಷೀನನ್ನು ಖರೀದಿ ಮಾಡಬೇಕಾಗತ್ತೆ ಹಾಗೆ ಹೋಲ್ಸೇಲ್ ಉಪ್ಪಿನಕಾಯಿ ಮೆಟೀರಿಯಲ್ ಎಲ್ಲಿ ಸಿಗುತ್ತವೆ ಅಂತಂದರೆ ನೀವು ಹೋಲ್ಸೇಲ್ ಡೀಲರ್ಸ್ ಹತ್ರ ಖರೀದಿ ಮಾಡಬೇಕು ಹಾಗೆ ನಿಮ್ಮ ಹತ್ತಿರದ ಮಾರ್ಕೆಟ್ನಿಂದ ನೀವು ನೇರವಾಗಿ ಖರೀದಿ ಮಾಡಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಇನ್ನು ಲೈಸೆನ್ಸ್ ಬೇಕಾ ಬೇಡವಾ ಅಂತ ನೋಡೋದಾದರೆ ಜಿ ಎಸ್ ಟಿ ಸೇರಿದಂತೆ ಮುನ್ಸಿಪಾಲ್ಟಿ ಲೈಸೆನ್ಸನ್ನು ಮಾಡಿಸಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು ಹಾಗೆ ಇದಕ್ಕೆ ಫೆಸೈ ಲೈಸೆನ್ಸ್ ಕೂಡ ಮಾಡಿಸ್ಬೇಕಾಗತ್ತೆ ಫ್ರೆಂಡ್ಸಿನ್ನ ಎಷ್ಟು ಬಂಡವಾಳ ಬೇಕು ಅಂತ ನೋಡೋದಾದರೆ ಮಿಕ್ಸಿಂಗ್ ಮಷಿನ್ ಖರೀದಿ ಮಾಡಲು ನಲವತ್ತು ಸಾವಿರ ಪ್ಯಾಕಿಂಗ್ ಬಾಟಲನ್ನು ಖರೀದಿ ಮಾಡಲು ಹತ್ತು ಸಾವಿರ ಹಾಗೆ ಇತರೆ ಖರ್ಚು ಹತ್ತು ಸಾವಿರ ಒಟ್ಟು ಅಂದಾಜಿನ ಪ್ರಕಾರ ಅರುವತ್ತು ಸಾವಿರ ಇದ್ದರೆ ಈ ಅನ್ನು ಪ್ರಾರಂಭ ಮಾಡಬಹುದು ಹಾಗೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ದಿನಸಿ ಅಂಗಡಿ ಸೇರಿದಂತೆ ಸೂಪರ್ ಮಾರ್ಕೆಟ್ ಹೋಟೆಲ್ ಹಾಗೆ ಆನ್ಲೈನ್ನಲ್ಲೂ ಕೂಡ ನೀವು ಸೇಲ್ ಮಾಡಿ ಉತ್ತಮವಾದ ಲಾಭ ಗಳಿಸಬಹುದು ಫ್ರೆಂಡ್ಸಿನ ಲಾಭ ಎಷ್ಟು ಗಳಿಸಬಹುದು ಅಂತ ನೋಡೋದಾದರೆ ಒಂದು ಕೆ ಜಿಯ ಬೆಲೆ ಮಾರ್ಕೆಟಿನಲ್ಲಿ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿವರೆಗೆ ಇದೆ ಅಂದರೆ ಒಂದು ಕೆ ಜಿ ಉಪ್ಪಿನಕಾಯಿಗೆ ಮಾರ್ಕೆಟ್ನಲ್ಲಿ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿವರೆಗೆ ಇದೆ ಒಂದು ಕೆ ಜಿ ನಿಮಗೆ ತಯಾರಿಸಲು ಇನ್ನೂರು ರೂಪಾಯಿವರೆಗೆ ಖರ್ಚು ಬರಬಹುದು ಹಾಗೆ ಹೋಲ್ಸೇಲಾಗಿ ನೀವು ಇನ್ನೂರ ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡಿದರೆ ನಿಮಗೆ ತೊಂಬತ್ತು ರೂಪಾಯಿ ಲಾಭ ದೊರೆಯುತ್ತೆ ಅಂದರೆ ಒಂದು ದಿನದಲ್ಲಿ ನೀವು ಐವತ್ತು ಕೆ ಜಿ ಮಾರಾಟ ಮಾಡಿದರೆ ಹೋಲ್ಸೇಲ್ ದರದಲ್ಲಿ ನಾಲ್ಕು ಸಾವಿರದ ಐದುನೂರವರೆಗೆ ಲಾಭವನ್ನು ಗಳಿಸಬಹುದು ಫ್ರೆಂಡ್ಸ್ ಇದಿಷ್ಟು ಈ ಬಿಸ್ನೆಸ್ ಬಗ್ಗೆ ಇರುವಂಥ ಮಾಹಿತಿ ಈ ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಕೊಡಿ ಹಾಗೂ ಇತರರಿಗೂ ಉಪಯುಕ್ತ ಎಂದಾದರೆ ಶೇರ್ ಮಾಡಿ ಹಾಗೆ ಈ ಬಿಸ್ನೆಸ್ ಟಿಪ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಬಿಸ್ನೆಸ್ ಟಿಪ್ಸ್ನೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು